हाई एवरीवन एला सीटी 2023 विद्यार्थी नम चल के स्वागत वेदनोडियल के सीटी रैंक वर्सस् मार्क्स अदर बैंक कंप्लीट महितिया तेजी अंदर ऐन कंफर्टेबल आगे इन हेगे इनक्रीज मोड़ो अद्वर बैंक कंप्लीट महितिया तेजी बनी वीडियो शुरू इले सिंपल के सीटी मार्क्स वर्सस् रैंक अरे सीटली मार्क्स तक नम रैंक बरत चिखदी महिनी गे सीटी विद्यार्थी निम्ब रैंकिंग बंदू पी यू सी अंक कूड़ा कन्सिडर आगते पी सी एम ಅದಕ್ಕೋಸ್ಕರ ಪಿ ಸಿ ಎಮ್ಮಲ್ಲೂ ಕೂಡ ಸ್ಕೋರ್ ಚೆನ್ನಾಗಿದ್ದರೆ ಕೂಡ ನೀವು ಒಳ್ಳೆ ರ್ಯಾಂಕನ್ನು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇಲ್ಲಿ ಒಂದು ಜಸ್ಟ್ ಒಂದು ಪ್ರೆಡಿಕ್ಷನ್ ಥರ ಇರುತ್ತೆ, ನಂಬರ್ ಒನ್ ರ್ಯಾಂಕಿಗೆ 180-175 ಅಂಕಗಳನ್ನು ಪಡ್ಕೊಂಡಿರ್ತಾನೆ. ಅದೇ ರೀತಿ 175 ಪಡ್ಕೊಂಡ್ರೂ ಕೂಡ ಅದು ಪಿ ಸಿ ಎಮ್ಮಲ್ಲಿ ಕೂಡ ಒಳ್ಳೆ ಸ್ಕೋರ್ ಇದ್ದರೆ ಅವನು ಕೂಡ ಫಸ್ಟ್ ರ್ಯಾಂಕ್ಗೆ ಬರ್ಬೋದು. ಈ ರೀತಿ ನಿಮಗೆ ಎಲ್ಲ ಕ್ರೈಟೀರಿಯಾ ಕೂಡ ಅಪ್ಲೋಡ್ ಆಗ್ತವೆ. ಏನಂದರೆ ಫಾರ್ ಎಕ್ಸಾಂಪಲ್ ನೀವು 180-180 ತೆಗಿತೀರಾ, ಬಟ್ ನಿಮ್ಮದು ಪಿ ಸಿ ಎಮ್ ಸ್ಕೋರ್ ಸ್ವಲ್ಪ ಕಡಿಮೆ ಇದೆ ಅಂದರೆ ಕೂಡ ನಿಮ್ಮ ರ್ಯಾಂಕ್ ಸ್ವಲ್ಪ ಡೌನ್ ಆಗ್ಬೋದು. ಆ ರೀತಿ ನಿಮಗೆ ಕಾಂಪಿಟೇಷನ್ ಡಿಪೆಂಡ್ ಆಗುತ್ತೆ. ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು, ಇಲ್ಲಿ 161-161 ತೆಗೆದ್ರೆ 31-40 ರ್ಯಾಂಕ್ ಬರುತ್ತೆ ಅಂತ. ಇಲ್ಲಿ ಅರುಣ್ ನಿಮಗೆ ಯಾವ ರೀತಿ ಬರ್ತದೆ ಅಂತೇಳಿ ಕೀ ಫೀಚರ್ಸ್ನ ಕೊಟ್ಟಿದ್ದಾರೆ ನೋಡ್ಬೋದು. ನೀವು 80-85 ತೆಗೆದ್ರೆ 4.5 ಸಾವಿರದಿಂದ 5 ಸಾವಿರ ಅಂತ ಹೇಳಿದ್ದಾರೆ. ಇದು ಡಿಪೆಂಡ್ಸ್ ಆಗುತ್ತೆ. 75-80 ಅಂಕಗಳನ್ನು ತೆಗೆದ್ರೆ 5 ಸಾವಿರದಿಂದ 5 ಸಾವಿರ ಅಂತ ಹೇಳಿದ್ದಾರೆ. ಇಲ್ಲಿ 45-50 ಅಂಕ ತೆಗೆದ್ರೆ 50-60 ಸಾವಿರ ಪ್ರಾಬಬಲಿ ರೈಟ್. 50-55 ಅಂಕ ಪಡೆದ್ರೆ 40-50 ಸಾವಿರ 55-60 ಅಂಕ ಪಡೆದ್ರೆ 20-60 ಸಾವಿರ ಈ ರೀತಿ ನಿಮಗೆ ಕ್ರೈಟೀರಿಯಾ ಕೂಡ ಆಗ್ತದೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ಮಾರ್ಕ್ಸನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ವೇರಿಯಸ್ ಬ್ರಾಂಚಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸಿ, ಆ ರೀತಿ ನಮ್ಮ ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿದ್ಯಾರ್ಥಿಗಳು ಗೊತ್ತಾಗಿರ್ತದೆ. ಇಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಎಷ್ಟು ಅಂತ ಕೂಡ ನೋಟಿಫೈ ಮಾಡಿದ್ದಾರೆ. ಈ ರೀತಿ ನೀವು 1-1000 1-1000 ಒಳಗೆ ರ್ಯಾಂಕಿಂಗ್ ಬಂದರೆ ನೀವು ಒಳ್ಳೆಯ ನೀವು ಅಂದ್ಕೊಂಡಿದ್ದು ಆರಾಮಾಗಿ ಎಕ್ಸ್ಪೆಕ್ಟೇಷನ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ನೀವು ನೀಟಾಗಿ ಸ್ಟಡಿ ನೋಡಬೇಕಾಗುತ್ತೆ. ಇನ್ನು ಲಾಸ್ಟ್ ಕೆಲವೇ ದಿನಗಳಿರುತ್ತೆ, ಅದನ್ನು ನೀವು ನೀಟಾಗಿ ಯುಟಿಲೈಸ್ ಮಾಡಿಕೊಂಡು ನೀವು ಒಳ್ಳೆಯ ರ್ಯಾಂಕನ್ನು ಕೂಡ ಬರಬೇಕಾಗುತ್ತೆ. ಇದನ್ನು ಜಸ್ಟ್ ಒಂದು ಅನಾಲಿಸಿಸ್ ಮಾಡ್ತೀನಿ ನಿಮ್ಮ ರ್ಯಾಂಕಿಂಗ್ ಹೇಗಿರುತ್ತೆ ಅಂತ. ಬಟ್ ಫೈನಲಿ ಇದು ನಿಮ್ಮ ಡಿಪೆಂಡೆನ್ಸ್, ನೀವು ಹೇಗೆ ಆರ್ಡ್ ವರ್ಕ್ ಮಾಡಿರ್ತಾರೆ, ಹೇಗೆ ನೀವು ಸ್ಕೋರ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಪಿ ಸಿ ಎಮ್ ಎಲ್ಲ ಕೂಡ ನೀವು ಒಳ್ಳೆ ಅಂಕ ಬಂದಿದ್ದರೂ ಕೂಡ ಇಲ್ಲಿ ಸಿ ಇ ಟಿಲಿ ಕಡಿಮೆ ಆಗ್ಬೋದಲ್ಲ ಹೇಗೆ ಹೇಳ್ತೀರಾ. ಅದಕ್ಕೋಸ್ಕರ ಸಿ ಇ ಟಿ ನೀಟಾಗಿ ಪ್ರಿಫರೆನ್ಸ್ ಆಗಿ ಪ್ರಿಫರ್ ಆಗಿ ನಿಮಗೆ ರ್ಯಾಂಕಿಂಗ್ ಎಷ್ಟು ಮಾರ್ಕ್ಸ್ ಅಂತ ನಾವು ಬೇಕಾದರೆ ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.